ನಮಸ್ಕಾರ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ, ಈ ವರ್ಷದ್ದು ನಿಮಗೆ ರಿಸಲ್ಟ್ಸ್ ಆದಷ್ಟು ಬೇಗನೆ ಅವೈಲೇಬಲ್ ಮಾಡ್ತಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳೇ, ಈ ವರ್ಷದ್ದು ಭಾಳ ಜನ ಕೇಳ್ತಾ ಇದ್ದಾರೆ ಗ್ರೇಸ್ ಮಾಸ್ ಸಿಗತ್ತಾ ಸರ್ ಅಂತ ಕೇಳ್ತಾ ಇದ್ರಿ. ಎಸ್, ಕೆಲವೊಂದು ಸಿಗತ್ತೆ, ಮತ್ತು ಡೇಟ್ ಕೂಡ ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಸುಮಾರು ಮೇಯಲ್ಲೇ ಬರುತ್ತೆ ರಿಸಲ್ಟ್ಸು. ಓಕೆ, ಮತ್ತು ಭಾಳ ಜನ ಭಯ ಪಡ್ತಾ ಇದ್ರಿ ರಿಸಲ್ಟ್ ಏನಾಗುತ್ತೆ ಅಂತ. ಏನು ಕೂಡ ವರಿ ಮಾಡ್ಕೊಳ್ಳಿ, ಹೋಗಬೇಡಿ. ಓಕೆ, ಗ್ರೇಸ್ ಮಾಸ್ ಏನಾದರೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ಇನ್ನೊಂದೇನಂದ್ರೆ ಇವ್ಯಾಲ್ಯೂಷನ್ ಅಂತೂ ನಿಮಗೆ ನಾನು ಹೇಳ್ದಂಗೆ ಈಸಿ ಇದೆ, ಮತ್ತು ನಾನು ಕೂಡ ಕೇಳ್ಪಟ್ಟೆ. ಸೊ ಈ ವರ್ಷದ ಒಂದು ಇವ್ಯಾಲ್ಯೂಷನಲ್ಲಿ ನಿಮಗೆ ಸ್ವಲ್ಪ ಈಸಿ ಮಾಡ್ತಾರೆ. ಓಕೆ, ಅಷ್ಟು ಡಿಫಿಕಲ್ಟಾಗಿ ಹೋದ ವರ್ಷ ಭಾಳ ಡಿಫಿಕಲ್ಟ್ ಮಾಡಿದ್ರು, ಇವತ್ತು ಅಷ್ಟೇನಾಗಲ್ಲ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಸ್ಕಾಲರ್ಶಿಪ್ಗಳನ್ನು ತಪ್ಪದೇ ಅಪ್ಲೈ ಮಾಡ್ಕೊಳ್ಳಿ ಒನ್ಸ್ ದ ರಿಸಲ್ಟ್ ಇಸ್ ಔಟ್. ಯಾಕೆಂದರೆ ಭಾಳಷ್ಟು ಸ್ಕಾಲರ್ಶಿಪ್ಗಳು ಸಿಗ್ತಾ ಇರುತ್ತೆ, ಒಂದಿನ ಮಿಸ್ ಮಾಡಿದ್ರೆ ಎಲ್ಲ ಕೂಡ ಮಿಸ್ ಆಗ್ತದೆ. ಸೊ ಇವನ್ ಗೌರ್ಮೆಂಟು ಇರುತ್ತೆ, ಪ್ರೈವೇಟು ಇರುತ್ತೆ, ಬೇರೆ ಬೇರೆ ಫೌಂಡೇಶನ್ ಮುಖಾಂತರ ನಿಮ್ಗೆ ಸ್ಕಾಲರ್ಶಿಪ್ ಸಿಗ್ತಾ ಇರುತ್ತೆ. ಸೊ ಅದನ್ನು ನನಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಓಕೆ, ಸೊ ಮತ್ತು ಇನ್ನೇನು ಸಂದಿಗಳಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, 100% ರಿಪ್ಲೈ ಬರುತ್ತೆ. ನಿಮ್ಗೆ ಏನೇ ಎಸ್ ಎಸ್ ಎಲ್ ಸಿ ನಂತರ ಏನು ಮಾಡ್ತೀರಾ ಅದ್ರ ಕೂಡ ನನಗೆ ತಿಳಿಸಿ. ಸೈನ್ಸ್ ಮಾಡ್ತಿರೋ, ಕಾಮರ್ಸ್ ಮಾಡ್ತಿರೋ, ಆರ್ಟ್ಸ್ ಮಾಡ್ತಿರೋ, ಅಥವಾ ಏನು ಐ ಟಿ ಐ ಮಾಡ್ತಿರೋ, ಅಥವಾ ಇನ್ನೂ ಬೇರೆ ಹಲವಾರು ಕೋರ್ಸ್ಗಳು ಇದ್ದಾವೆ. ಸೊ ಯು ಡಿಸೈಡ್ ಯುವರ್ ಸೆಲ್ಫ್. ಬಟ್ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಸೈನ್ಸ್ ಮಾಡಿ, ಇಲ್ಲಾಂದರೆ ಪಿ ಯು ಸಿಯಲ್ಲಿ ಕಾಮರ್ಸ್ ಮಾಡಿ. ಓಕೆ, ಸೊ ಅಪ್ ಟು ಯು, ಏನು ಮಾಡ್ಕೊತೀರಾ ಡಿಸೈಡ್ ಮಾಡ್ಕೊಳ್ಳಿ, ಇವಾಗೇ ಫ್ರೀ ಇರ್ತೀರಾ. ಓಕೆ, ವಿಡಿಯೋಗೆ ಲೈಕ್ ಮಾಡಿ. ಸೊ ವಿಲ್ ಸಿ ದ ನೆಕ್ಸ್ಟ್ ವಿಡಿಯೋ. ಓಕೆ, ಇವೆ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಮೇ ಇನ್ ದ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು.